ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಳೆ ಪದ್ಮಾವತಿ ಹೋಗೋಣ ಅಂತ ಹೊರಟಿದೀವಿ. ಸಂಜೆ ಆಗಿದೆ, ಇವಾಗ ಹೊರಡ್ತಾ ಇದೀವಿ, ಬನ್ನಿ ಹೋಗೋಣ. ಬಳೆ ಪದ್ಮಾವತಿನ ಇನ್ನೊಂದು ಹೆಸರಿಂದನೂ ಕೂಗ್ತಾರೆ, ವಡನಬಯಲು ಪದ್ಮಾವತಿ ಅಂತ. ಇದು ನಮ್ಮ ಊರಿಂದ 423 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಹೋಗ್ತಾ ಹೋಗ್ತಾ ಕತ್ಲಾಯಿತು, ಊಟ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಯಾವುದಾದ್ರೂ ಹೋಟ್ಲು ಸಿಗುತ್ತಾ ಅಂತ. ಹಾಗೆ ದಾರಿನಲ್ಲಿ ಒಂದು ಹೋಟ್ಲು ಸಿಕ್ತು, ಅಲ್ಲಿ ಊಟ ತಗೊಂಡು ಊಟ ಮಾಡಿ ಇವಾಗ ಹೊರಟ್ವಿ ನಾವು. ನಾವು ಚಿತ್ರದುರ್ಗದಲ್ಲಿ ಆಲ್ಟಾಗಣ ಅಂತ ಅಂದ್ಕೊಂಡಿದ್ವಿ. ಚಿತ್ರದುರ್ಗಕ್ಕೆ ಬರೋ ಅಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ಇವಾಗ ನಾವು ಚಿತ್ರದುರ್ಗದಲ್ಲೇ ಆಲ್ಟಾಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವಾಗ ನಾವು ಚಿತ್ರದುರ್ಗದಿಂದ ಹೊರಡ್ತಾ ಇದ್ದೀವಿ. ನಾವು ಹೋಗ್ತಾ ಹಾಗೇನೆ ಜೋಗ್ ಫಾಲ್ಸ್ಗೂ ಹೋಗಿ ಹೋಗೋಣ ಅಂತ ಅನ್ಕೊಳ್ತಿದ್ದೀವಿ. ಫಸ್ಟು ಜೋಗ್ ಫಾಲ್ಸ್ ಸಿಗುತ್ತೆ, ಅಲ್ಲಿಂದ 15 ಕಿಲೋಮೀಟ್ರ್ ದೂರದಲ್ಲಿ ಬಳೆ ಪದ್ಮಾವತಿ ಇದೆ. ಅದಕ್ಕೇನೆ ನಾವಿವಾಗ ಜೋಗ್ ಫಾಲ್ಸ್ಗೆ ಹೋಗಿ ಆಮೇಲೆ ಬಳೆ ಪದ್ಮಾವತಿಗೆ ಹೋಗೋಣ, ಬನ್ನಿ ಹೋಗೋಣ. ಚಿತ್ರದುರ್ಗದಿಂದ ಜೋಗ್ ಫಾಲ್ಸ್ ಹೋಗ್ತಾ ದಾರಿನಲ್ಲಿ ಎಲ್ಲೂ ನಮಗೆ ಹೋಟೆಲ್ಸೇ ಸಿಗಲಿಲ್ಲ. ತಿಂಡಿ ತಿನ್ನೋಣ ಅಂತ ನೋಡ್ತಾ ಇದ್ವಿ, ಎಲ್ಲೂ ಸಿಕ್ಕಲೇ ಇಲ್ಲ. ಆಮೇಲೆ ಸೆಂಟ್ರಲ್ಲಿ ಯಾವುದೋ ಒಂದೊಂದು ಹಳ್ಳಿ ಬರ್ತಾ ಇತ್ತು, ಅಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿ ಒಂದೊಂದು ಹೋಟ್ಲ್ ಇರ್ತಾ ಇತ್ತು, ಅಲ್ಲೇ ಒಂದು ಹೋಟೆಲ್ಗೆ ಹೋಗಿ ನಾವು ತಿಂಡಿ ತಿನ್ಕೊಂಡು ಹೊರಟ್ವಿ. ನೋಡಿ, ಜೋಗ್ ಫಾಲ್ಸ್ ಹತ್ರ ಬಂದೇ ಬಿಟ್ವಿ. ಇಲ್ಲಿ ಗಾಡಿ ಪಾರ್ಕ್ ಮಾಡಿ ನಾವು ನಡ್ಕೊಂಡು ಫಾಲ್ಸ್ ಹತ್ರ ಹೋಗೋಣ, ಬನ್ನಿ. ಜೋಗ್ ಫಾಲ್ಸ್ಗೆ 2 ಪಾಯಿಂಟ್ ಇದೆ. ಇವಾಗ ನಾವು ಬಂದಿರೋ ಪಾಯಿಂಟ್ ಬಂದು ಮುಂಗಾರು ಮಳೆ ಶೂಟಿಂಗ್ ತೆಗ್ದಿದಾರಲ್ಲ, ಆ ಪಾಯಿಂಟ್ಗೆ ಬಂದಿದ್ದೀವಿ. ಇಲ್ಲಿ ಯಾರೋ ಒಬ್ರು ನೋಡಿ ವ್ಲಾಗ್ ಮಾಡ್ತಾ ಇದ್ರು. ಟೂರಿಸ್ಟ್ ಪ್ಲೇಸ್ ಅಲ್ವಾ, ಅದಕ್ಕೆ ಯಾರಾದರೂ ಒಬ್ರು ಬರ್ತಾನೆ ಇರ್ತಾರೆ ಇಲ್ಲಿಗೆ ವಿಡಿಯೋ ಮಾಡೋದಕ್ಕೆ ಅಂತ. ನಾವು ಅದರಲ್ಲೊಬ್ರು. ನೋಡಿ, ಇವಾಗ ಹತ್ರ ಬಂದ್ಬಿಟ್ವಿ, ಇಲ್ಲಿಂದ ಹೇಗೆ ಕಾಣುತ್ತೆ ಅಂತ ನೋಡೋಣ, ಬನ್ನಿ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ವ್ಯೂ ನೋಡ್ತಾ ಇದ್ರೆ ಹಾಗೆ ಕಳೆದೋಗ್ಬಿಡ್ತೀವಿ. ನಾನು ಇಲ್ಲಿಗೆ ಬಂದಿರೋದು ಇದೇ ಫಸ್ಟ್ ಟೈಮ್. ಜೋಗ್ ಫಾಲ್ಸ್ ನೋಡಿಕೊಂಡು ಬಂದ್ವಿ ಇಲ್ಲಿ ಪಾರ್ಕಿಂಗ್ ಹತ್ರ. ಫುಲ್ಲು ಒಂಥರ ವೆದರ್ ಮಳೆ ಬರೋ ಥರ ಚೆನ್ನಾಗಿತ್ತು. ಇಲ್ಲೆಲ್ಲೂ ಬಜ್ಜಿ ಬೋಂಡ ಏನು ಮಾಡ್ತಾ ಇರಲಿಲ್ಲ, ಚಿರ್ಮುರಿ ಮಾಡ್ತಾಯಿದ್ರು. ಅದಕ್ಕೆ ಚಿರ್ಮುರಿ ಅಂತೂ ನನ್ನ ಫೇವ್ರೆಟ್ ಚಿರ್ಮುರಿ ತೊಗೊಳ್ಲಿಲ್ಲ ಅಂತ ಅಂದರೆ ಹೆಂಗೆ, ಟ್ರಿಪ್ಪೇ ಕಂಪ್ಲೀಟ್ ಆಗಲ್ಲ. ಚಿರ್ಮುರಿ ತೊಗೊಂಡು ತಿಂದು ನಾವು ಜ್ಯೂಸ್ ಬೇಕು ಅಂದರು ಹುಡುಗರು, ಜ್ಯೂಸ್ ತೊಗೊಂಡು ಹಾಗೆ ಹೊರಟ್ವಿ. ಹಾಗೆ ಬರ್ತಾ ಇಲ್ಲಿ ಬ್ರಿಡ್ಜ್ ಕಾಣಿಸ್ತು, ಅದಕ್ಕೆ ಗಾಡಿ ನಿಲ್ಲಿಸಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಕೆಳಗಡೆ ಶರಾವತಿ ನದಿ ಹರಿತಾ ಇದೆ, ಇಲ್ಲಿಂದನೇ ಜೋಗ್ ಫಾಲ್ಸಲ್ಲಿ ನೀರು ಬೀಳೋದು ಹರ್ಕೊಂಡೋಗಿ. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ, ಇಲ್ಲಿ ನದಿ ಕಡಿಮೆ ಹರಿತಾ ಇದೆ, ಅದರಿಂದ ಅಲ್ಲಿ ಫಾಲ್ಸಲ್ಲೂ ನೀರು ಕಡಿಮೆ ಬೀಳ್ತಾ ಇತ್ತು. ಇಲ್ಲಿ ನದಿ ಜೋರಾಗಿ ಹರಿತಾ ಇದ್ದಿದ್ರೆ ಫಾಲ್ಸಲ್ಲೂ ಜೋರಾಗಿ ನೀರು ಬೀಳ್ತಾ ಇತ್ತು. ನೋಡಿ, ನನ್ನ ಮಗಳು ಚೇಷ್ಟೆ ಮಾಡ್ತಾ ಇದ್ದಾಳೆ ಕುತ್ಕೊಂಡು ಇಲ್ಲಿ ಗಾಡಿಯಲ್ಲಿ. ಬನ್ನಿ ಇವಾಗ ಆ ಕಡೆ ಬ್ರಿಡ್ಜ್ ಇನ್ನೊಂದು ಸೈಡಲ್ಲಿ ನೋಡೋಣ. ನೋಡಿ, ಅಲ್ಲಿಂದ ಹರ್ಕೊಂಬರ್ತಾ ಇದೆ ದೂರದಿಂದ. ಮಳೆ ಜೋರಾಗಿ ಬಂದರೆ ಇಲ್ಲಿ ಫೋರ್ಸಾಗಿ ನದಿನೂ ಹರಿಯುತ್ತೆ, ಅಲ್ಲಿ ಫಾಲ್ಸಲ್ಲಿ ನೀರೂ ಫೋರ್ಸಾಗಿ ಹರಿಯುತ್ತೆ. ಬ್ರಿಡ್ಜ್ ಹತ್ರನೇ ಸ್ವಲ್ಪ ಮುಂದೆಗಡೆ ಬಂದ್ವಿ, ಇಲ್ಲಿ ಪಲಾವ್ ಎಲೆ ಥರನೇ ಸೇಮ್ ಇತ್ತು. ಇದು ಪಲಾವ್ ಎಲೆ ಅಂತಲೇ ಅಂದ್ಕೊಂಡಿದ್ವಿ, ಆಮೇಲೆ ಕಿತ್ಕೊಂಡು ನೋಡಿದ್ರೆ ಆದರೆ ಪಲಾವ್ ಎಲೆ ಅಲ್ಲ ಇದು. ಇದನ್ನು ಪಲಾವ್ ಹಾಕ್ಕೊಂಡು ತಿಂದು ಆಮೇಲೆ ಮೇಲಕ್ಕೇನಾದರೂ ಹೋಗ್ಬಿಟ್ರೆ ಅಂತ ಅಂದ್ಕೊಂಡು ಬೇಡ ಅಂದ್ಕೊಂಡು ಸುಮ್ಮನಾದ್ವಿ, ಕಿತ್ಕೊಳ್ಲಿಲ್ಲ. ಇವಾಗ ನಾವು ಜೋಗ್ ಫಾಲ್ಸ್ದು ಇನ್ನೊಂದು ಪಾಯಿಂಟಿಗೆ ಬಂದಿದ್ದೀವಿ, ಇದೇ ಮೈನ್ ಪಾಯಿಂಟು. ಇಲ್ಲಿ ಎಂಟ್ರೆನ್ಸ್ ಬಂದು ಪರ್ ಹೆಡ್ಗೆ 10 ರುಪೀಸ್ ತೊಗೊಂಡ್ರು, 4-ವೀಲರ್ಗೆ 50 ರುಪೀಸ್ ಚಾರ್ಜ್ ಮಾಡಿದ್ರು.
ನಾವ್ ಅವಾಗ್ಲೇ ಹೋಗಿದ್ದೀವಿ ಪಾಯಿಂಟ್ ಬಂದು ನೋಡಿ, ಅಲ್ಲಿ ಎದುರುಗಡೆ ಒಂದು ಮನೆ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿ ರಾಜ ಹರಿತಾ ಇದೆ. ಆ ಕಡೆಯಿಂದ ರಾಜ ಫಾಲ್ಸ್ ಕಾಣಿಸೋದಿಲ್ಲ, ಇಲ್ಲಿಂದ ನೋಡಿ ಎಲ್ಲಾ ಫಾಲ್ಸ್ ಕೂಡ ಕಾಣಿಸುತ್ತೆ ಈ ಪಾಯಿಂಟ್ ಇಂದ ನೋಡಿದ್ರೆ. ಬನ್ನಿ ಇವಾಗ ಇನ್ನೊಂದು ಸ್ವಲ್ಪ ಕೆಳಗಡೆ ಇಳಿದು ನೋಡೋಣ, ಅಲ್ಲಿಂದ ಇನ್ನ ಚೆನ್ನಾಗಿ ಕಾಣುತ್ತೆ ವ್ಯೂ. ಇದು ನೋಡ್ತಾ ಇದ್ರೆ ನನಗೆ ಚಿಕ್ಕ ಹುಡುಗರಿದ್ದಾಗ ರಾಜ್ಕುಮಾರ್ ಹಾಡು ಜ್ಞಾಪಕ ಬರುತ್ತೆ, ಕೇಳಿರೋದು. ಮಾನವನಾಗಿ ಹುಟ್ಟಿದ ಮೇಲೆ ನೆನ್ಕಂಡಿ, ಸಾಯೋ ತನಕ ಸಂಸಾರದಲ್ಲಿ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಫಾಲ್ಸ್ ನೋಡ್ತಾ ಇದ್ರೆ ಎಷ್ಟು ಮನೋಹರವಾಗಿದೆ. ಫಾಲ್ಸ್ ನೋಡಿಕೊಂಡು ನಾವಿವಾಗ ಹೊರಡ್ತಾ ಇದ್ದೀವಿ. ಇಲ್ಲಿ ಹೋಗ್ತಾ ಹಾಗೆ ಇಲ್ಲೊಂದು ಬ್ರಿಡ್ಜ್ ಕಾಣಿಸ್ತು, ಅಲ್ಲಿ ಗಾಡಿ ನಿಲ್ಲಿಸಿ ಇಲ್ಲೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಳಿದ್ಬಿಟ್ಟು ಬಂದಿದ್ದೀವಿ, ನೋಡೋಣ ಅಂತ. ಇಲ್ಲೂ ನೋಡಿ ಶರಾವತಿ ನದಿ ಹರಿತಾ ಇದೆ. ವ್ಯೂ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ. ಇಲ್ಲೂ ಎಲ್ಲ ನಾವು ಫೋಟೋಸ್ ಎಲ್ಲ ತೆಕ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ನಾವು ಬಳೆ ಪದ್ಮಾವತಿಗೆ ಹೊರಡ್ತಾ ಇದ್ದೀವಿ. ಅಂದಹಾಗೆ ನೀವು ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರೋದಿಲ್ಲ. ನೀವೇನಾದರೂ ಇಲ್ಲಿ ಉಳ್ಕೋಬೇಕು ಅನ್ನೋ ಹಾಗಿದ್ರೆ ಜೋಗ್ ಫಾಲ್ಸ್ ಹತ್ರ ಉಳ್ಕೋಬಹುದಷ್ಟೇ. ಜೋಗ್ ಫಾಲ್ಸಿಂದ ಇಲ್ಲಿಗೆ 15 ಕಿಲೋಮೀಟ್ರ್ ದೂರ. ದೇವಸ್ಥಾನ ಮಧ್ಯಾಹ್ನ 2 ಗಂಟೆಗೆ ಬಾಕ್ಲಾಕ್ಬಿಡ್ತಾರೆ, ಅದಾದಮೇಲೆ 6 ಗಂಟೆಗೆ ತೆಗಿತಾರೆ, ಮತ್ತೆ 7 ಗಂಟೆಗೆ ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ. ನೋಡಿ ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ. ಇಲ್ಲಿ ಮುಂದೆಗಡೆ ಗಾಡಿ ಎಲ್ಲ ಪಾರ್ಕ್ ಮಾಡಿದ್ದಾರೆ, ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗೋಣ. ದೇವಸ್ಥಾನಕ್ಕೆ ಮುಂದೆ ಎಲ್ಲ ಶೀಟ್ ಹಾಕಿಸ್ತಾ ಇದ್ದಾರೆ, ಇನ್ನ ನಡೀತಾ ಇದೆ ಕೆಲಸ. ನಾನು ದೇವಸ್ಥಾನದ ಮುಂದೆಯಿಂದ ವಿಡಿಯೋ ತೆಕ್ಕೊಂಡು ಹೋಗ್ತಾ ಇದ್ದೀನಿ. ಅಜ್ಜಿ ಮೊಮ್ಮಗಳು ನೋಡಿ ಮುಂದೆಗಡೆ ನಿಂತ್ಕೊಂಡು ನಾವು ವಿಡಿಯೋದಲ್ಲಿ ಬೀಳ್ತೀವಿ ಅಂತ ಅನ್ಕೊಂಡು ನಿಂತಿದ್ದಾರೆ. ಇಲ್ಲಿ ಮೂರ್ತಿ ರೂಪದಲ್ಲಿರೋ ದೇವರಿದೆ, ಮೂಲ ದೇವರು ಇರೋ ಸ್ಥಾನಕ್ಕೆ ಆಮೇಲೆ ಹೋಗೋಣ. ಫಸ್ಟ್ ಇಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡೋಣ, ಬನ್ನಿ. ನಾವು ಒಳಗಡೆ ಬರ್ತಿದ್ದಂಗೆ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಪ್ರತಿಯೊಬ್ಬರು ಕೂಡ ಅವರವ್ರ ಕಷ್ಟಕ್ಕೆ ಪರಿಹಾರ ಕಂಡುಕೊಂಡು ಇಲ್ಲಿ ದೇವರಿಗೆ ಹರಕೆನ ಸಲ್ಲಿಸಿ ಹೋಗೋಣ ಅಂತ ಬಂದಿದ್ದಾರೆ. ಬನ್ನಿ ಇವಾಗ ದೇವಸ್ಥಾನ ಅಂದರೆ ದೇವ್ರ ಸುತ್ತ ಹಾಕೊಂಡ್ಬರೋಣ. ನಾವು ಇಲ್ಲಿಗೆ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ, ನಾನು ಹೀಗೆ ಯೂಟ್ಯೂಬಲ್ಲಿ ಈ ದೇವ್ರದ್ದು ಮಹಾತ್ಮೆ ಬಗ್ಗೆ ವಿಡಿಯೋ ನೋಡಿದ್ದೆ, ಅದರಿಂದ ಇಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಳ್ತಿದ್ದೆ, ಹೋಗೋಕ್ಕಾಗಿರಲಿಲ್ಲ. ಇವಾಗ ಇಲ್ಲಿಗೆ ಬಂದಿರೋದಕ್ಕೆ ಖುಷಿ ಆಗ್ತಾ ಇದೆ. All right.
ಇದ್ರ ವಿಶೇಷತೆ ಅಂದರೆ ಮುಕ್ತಿ ನಾಗ ಅಂತ. 70 ಕ್ವಿಂಟಲು 7 ಅಡಿ 7 ಇಂಚು 7 ಹೆಡೆ ಇದೆ. ಯಾರಿಗೆ ನಾಗದೋಷ ಇರುತ್ತೆ, ಯಾರ ಮನೇಲಿ ನಾಗರಿಂದ ಶಾಪ ತಟ್ಟಿರುತ್ತೆ, ಅಥವಾ ಯಾರಿಗೆ ನಾಗರಿಂದ ಮಕ್ಕಳು ನಡೀತಿರುತ್ತೆ, ಅಥವಾ ಯಾರು ಕನಸ ನಾಗರು ಕಾಣಿಸ್ಕೊಂಡು ನಾಗದೋಷ ಇದ್ದವ್ರಿಗೆ ಮಕ್ಕಳಾಗಲ್ಲ, ಮದುವೆ ಆಗಲ್ಲ, ಮಗಳು ಮಾಡುವಂಥ ಕೆಲಸದಲ್ಲಿ ಜಯ ಸಿಗಲ್ಲ ಅಂಥವ್ರು ಈ ಸ್ಥಳಕ್ಕೆ ಬಂದು. ನಮ್ಮಲ್ಲಿರೋ ಪದ್ಧತಿ ಹೇಗಂದರೆ, ಅವರು 7 ದಿನ ಅನ್ನೇ ಆಹಾರ ಅಥವಾ ಮಾಂಸಾಹಾರ ತಿನ್ನೋದು ಜನ ಏನಿದೆ ಅವ್ರು ಬಿಡಬೇಕು, 7 ದಿನ ಶುದ್ಧವಾಗಿರಬೇಕು. ನಂತರ ಈಗ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದೀವಿ, ಮುಂಚೆ ಕಾಲ್ ಮಾಡಿ ಎತ್ತಿ ಬರ್ಕೊತೀವಿ, ಈಗ ಆನ್ಲೈನ್ಗೆ ಬುಕ್ ಮಾಡಬೇಕು. ಯಾರಿಗಿದೆ ಅವ್ರು ಈ ಗುಡಿಗೆ 108 ಸತಿ ಪ್ರದಕ್ಷಿಣೆ ಹಾಕಿ ನಂತರ ಅವರೇ ಮೇಲೆ ಹತ್ತಿ ಅವರೇ ಮುಟ್ಟಿ ಅಭಿಷೇಕ ಮಾಡಬೇಕು. ಯಾವುದೇ ಜಾತಿ ಧರ್ಮ ಮತಗಳ ಭೇದ ಈ ಸ್ಥಳದಲ್ಲಿ ಇಲ್ಲ, ಎಲ್ಲರಿಗೂ ನಾಗದೋಷ ಇರುತ್ತೆ. ಯಾರಿಗಿದೆ ಅವರು ಈ ರೀತಿಯಾಗಿ ನಮ್ಮಲ್ಲಿ ಅಭಿಷೇಕ ಮಾಡಿದ್ರೆ, ನಮ್ಮಲ್ಲಿರೋ ಪದ್ಧತಿ ಅಭಿಷೇಕ ಮಾಡುವ ಮೂಲಕ ನಾಗದೋಷ ನಿವಾರಣೆ ಆಗುತ್ತೆ. ಯಾಕೆಂದರೆ ಪದ್ಮಾವತಿ ಅನ್ನೋ ನಾಗಸಂಕುಲಕ್ಕೆ ಸಂಬಂಧಪಟ್ಟ ದೇವತೆ ಆಗಿರೋದ್ರಿಂದ ಅವ್ರಿಗೆ ಆ ಶಕ್ತಿ ಇದೆ. ಎಲ್ಲ ದೇವತೆಗಳಿಗೂ ಒಂದೊಂದು ದೇವತೆಗಳು ಒಂದೊಂದು ಶಕ್ತಿ ಇರುತ್ತೆ. ಆದರೆ ಇಲ್ಲಿ ಅಮ್ಮನವ್ರು ಅಭಿಷೇಕ ಮಾಡೋದಕ್ಕೆ ಮುಂಚೆನೇ ಹೇಳಿರ್ಬೇಕಾ? ಈಗಿನ ಏನು ಮಾಡ್ತಿದ್ದೀವಿ ಅಂದರೆ, ಈಗ ತುಂಬ ಯಥೇಚ್ಛವಾಗಿ ಜನ ಬರ್ತಾ ಇರೋದ್ರಿಂದ ಆನ್ಲೈನ್ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ವೆಬ್ಸೈಟಿಗೆ ಹೋಗಿ ಬುಕ್ ಮಾಡಿದ್ರೆ ಅವ್ರದ್ದು ರಿಜಿಸ್ಟರ್ ನಮಗೆ ತೋರಿಸುತ್ತೆ, ಮತ್ತು ಆಫೀಸಿಂದ ಅವ್ರಿಗೆ ಒಂದು ಕಾಲ್ ಬರುತ್ತೆ, ಮತ್ತು ಅವ್ರಿಗೆ ಅದಾದಮೇಲೆ ಅವ್ರೊಂದು ರಿಸಿಪ್ಟ್ ಸಿಗುತ್ತೆ ಆನ್ಲೈನಲ್ಲಿ PDF ನೋಡೋದು. ಅದು ಇಟ್ಕೊಂಡ್ರೆ ಆಯಿತು, ನಾವು ಇಲ್ಲ ಪೇಮೆಂಟೆಲ್ಲ ಈ ಕ್ಷೇತ್ರದಲ್ಲೇ ಬಂದು ಮಾಡೋದು. ಅಂಥವ್ರು ಯಾರು ಇದ್ದರೆ ನಾಗದೋಷ ಅನ್ನೋದು ಈ ಸ್ಥಳಕ್ಕೆ ಬಂದು ಅಭಿಷೇಕ ಮಾಡಿದ್ರೆ ದಿನಾಲೂ 40, 50, 50, 30, 35 ನಾಳೆ 45 ಇದೆ, ಹಾಗೆ ದಿನಾಲೂ ಜಾಸ್ತಿ ಆಗ್ತಾನೆ. ಮೂರ್ತಿಯನ್ನು ಎಲ್ಲೂ ನೋಡಿಲ್ಲ ಹೆಚ್ಚಾಗಿ. ಈ ವಿಶೇಷತೆ ಅಂದರೆ ಒಂದೇ ಕಲ್ಲಲ್ಲಿ 9 ಗ್ರಹಗಳಿದೆ. ಇನ್ನೆಲ್ಲಿ ಸೂರ್ಯದೇವರಿದ್ದಾರೆ, ಸುತ್ತ ಈ ಉಳಿದಿದ್ದ 8 ಗ್ರಹಗಳು ಇದೆ. ಇದನ್ನು ಏನಂದರೆ ಕನಸ ಒಂದು ಸೂಚನೆ ಕೊಟ್ಟಿದ್ದು, ನಾಗಸ್ಥಾನವನ್ನು ಸಹ ಇದೇ ರೀತಿಯ ಕೆತ್ತನೆ ಮಾಡಬೇಕು ನಾಗದೇವತೆ ಅಂತ. ನಾವು ಅದು ಸಹ ಧರ್ಮದರ್ಶಿಗಳ ಕನಸ ಸೂಚನೆ ಕೊಟ್ಟಿತ್ತು. ಮುಕ್ತಿನಾಗರು ಸಹ ನವಗ್ರಹನ ಸಹ ಇದೇ ಥರ ಕೆತ್ತನೆ ಮಾಡಬೇಕು, ಗೋಳಾಕಾರದ ಸೂಚನೆ ಕೊಟ್ಟಮೇಲೆ ಅದೇ ರೀತಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ. ಇದೊಂದು ವಿಶೇಷ ನಮ್ಮ ಸ್ಥಳದಲ್ಲಿ, ಎಲ್ಲೂ ಇಲ್ಲ ಈ ಥರ. ಮುಕ್ತಿನಾಗೂ ಅಷ್ಟೇ, ಮತ್ತು ನವಗ್ರಹನೂ ಅಷ್ಟೇ, ಕಲ್ಲಿಗೆ ಗುರಿ ಆಗುತ್ತೆ ಮುಂದೆ. ನಾವು ನವಗ್ರಹ ದೋಷವನ್ನು ಸಹ ಈ ಸ್ಥಳ ನಿವಾರಣೆ. ಇವಾಗ ನಾವು ಮೂಲ ದೇವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿ ಎದುರುಗಡೆ ಹೆಂಚಿಂದು ಕಾಣಿಸ್ತಾ ಇದೆಯಲ್ವಾ, ಅದೇ ಮೂಲ ದೇವರು ದೇವಸ್ಥಾನ. ಬನ್ನಿ ಹೋಗೋಣ. ಈ ದೇವಿಗೆ ಬಳೆ ಅಂದ್ರೆ ಇಷ್ಟ ಅಂತ ಕೇಳ್ಪಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ದೇವಿ ಬಳೆ ಹಾಕೊಂಡು. ಮೂರ್ತಿ ಪಕ್ಕ ಅರ್ಧಂಬರ್ಧ ಬಳೆ ಮುಂಚೋಗಿ ಕಾಣ್ತಾ ಇದೆಯಾ ವೃತ್ತದಲ್ಲಿ, ಅದಷ್ಟು ಅಮ್ಮನವ್ರ ವೃತ್ತ ನೆಲದಿಂದ 12 ಅಡಿ ಇದೆ. ವೃತ್ತ ಸುತ್ತ ಕಟ್ಟೆ ಕಟ್ಟಿದ್ದಾರೆ. ನಿಮ್ಗೆ ಎಷ್ಟು ಎತ್ತರ ಇದೆ, ಎಷ್ಟು ಅಗಲ ಇದೆ ಅಂತ ಈಗ ಬಂದವ್ರಿಗೆ ಗೊತ್ತಿರ. 10 ವರ್ಷದಿಂದ ಬಂದವರಿಗೆ, 8 ವರ್ಷದಿಂದ ಬಂದವರಿಗೆ ಈ ಸ್ಥಳದ ಬಗ್ಗೆ ಮಾಹಿತಿ ಇದೆ. ಏನಂತಂದ್ರೆ, ಈ ಅಮ್ಮ ಚೆನ್ನಾಗಿ ಕೆಲಸದ ವಿಚಾರ, ಮನೆ ಕಟ್ಟ ವಿಚಾರ, ಮನೆ ಮಾರೋ ವಿಚಾರ, ಕೋಟ್ ವಿಚಾರ, ಮನಸ್ಸಲ್ಲಿ ಏನು ಇಚ್ಛೆಗಳಿದೆ ದೇವಿ ಹತ್ರ ಬಂದು ಹೇಳ್ಕೊಂತಾರೆ. ಆದ್ಮೇಲೆ ಈ ಸ್ಥಳಕ್ಕೆ ಹೆಚ್ಚಾಗಿ ಮಕ್ಕಳು, ಮತ್ತೆ ಮಕ್ಕಳಾಗಿದ್ರು ಅಥವಾ ಮದುವೆ ಆಗಿದ್ದರು ಈ ಸ್ಥಳಕ್ಕೆ ಬಂದು ಮೊಬೈಲ್ ಅಷ್ಟೊಂದು ಬಳೆ ಕೊಡ್ತೀನಿ ಮದುವೆ ಮಕ್ಕಳು ಆದ್ಮೇಲೆ ಹೇಳ್ಕೊತಾರೆ. ಮದುವೆ ಆದ್ಮೇಲೆ 1008 ಬಳೆ ಕೊಟ್ಟು ಮಲ್ಲಿಗೆ ಒಂದು ಪೂಜೆ ಕೊಟ್ಟು ಅನ್ನದಾನ ಕೊಡ್ತೀನಿ ಅಂತ ಹೇಳ್ಕೊಂತಾರೆ, ಸಂಕಲ್ಪಗಳನ್ನು ಹೇಳ್ಕೊಂತಾರೆ. ಹಾಗೆ ಆಗುತ್ತೆ ಈ ಸ್ಥಳದಲ್ಲಿ ಆಗದಿರೋದು, ಹೊರಗಡೆ ಬೇರೆ ಕಡೆ ಆಗೋದು ತುಂಬ ಅಪರೂಪ. ಅಷ್ಟು ಅಮ್ಮನವ್ರ ಶಕ್ತಿ ಇರೋಂಥ ಸ್ಥಳ ಈ. ಇದು ಮೂರ್ತಿ ರೂಪದ, ಇದು ಹುತ್ತದ ರೂಪದಲ್ಲಿದೆ, ಮೇಲೆ ಇರೋ ದೇವಿ ಇದೆಯಲ್ಲ ಅದು ಅಮ್ಮನವರು ಮೂರ್ತಿ ರೂಪದಲ್ಲಿದೆ. ಎರಡು ಪದ್ಮಾವತಿ ಅಮ್ಮನವ್ರೆ, ನೀವು ಯಾವ ಸ್ಥಳದಲ್ಲಿ ಹರಕೆ ಮಾಡಿಕೊಂಡ್ರು ಸಹ ಈಡೇ ಇರುತ್ತೆ. ದೃಢವಾಗಿ ಸಂಕಲ್ಪ ಮಾಡ್ಕೊಳ್ಳಿ, ಭಕ್ತರು ಯಾರೇ ಬಂದಿದ್ರು ಮನಸ್ಸಲ್ಲಿ ದೃಢವಾಗಿ ಹೇಳ್ಕೊಳ್ಳಿ ದೇವಿ ಅಂತ. ಹಾಗೆ ಆಗುತ್ತೆ, ಹುತ್ತು ಪ್ರಸಾದ ಮೇಲೆ ಅಜ್ಜರ್ ಕೊಡ್ತಾರೆ. ಚತುರ್ಮುಖವಾಗಿ ಪ್ರತಿಷ್ಠಾಪನೆ ಮಾಡಿ ಅಂತ ಸೂಚನೆ ಕೊಟ್ಟಿದೆ ದೇವಿ. ಅದಕ್ಕೆ ಹುತ್ತ ಸುತ್ತ ಕಟ್ಟೆ ಕಟ್ಟಿ 4 ಪೀಠಗಳನ್ನು 4 ಕಡೆನೂ ಇಟ್ಟಿದ್ದಾರೆ. 4 ಬಾಗಿಲುಗಳಿದೆ, 4 ದ್ವಾರ ಬಾಗಿಲುಗಳಿದೆ. ನಂತರ ಚತುರ್ಮುಖ ಪದ್ಮಾವತಿ ಆಗುತ್ತೆ. 4 ಕಡೆ 4 ಅಮ್ಮನವ್ರ ಮೂರ್ತಿಗಳು ಪ್ರತಿಷ್ಠಾಪನೆ ಆಗುತ್ತೆ. ಅವಾಗ 4 ಪಟ್ಟು ಶಕ್ತಿ ಜಾಸ್ತಿ ಆಗುತ್ತೆ. ಹುತ್ತ ಕಾಣ್ತಿದ್ಯಾ ನೋಡಿ, ಹುತ್ತದಲ್ಲಿ ನೋಡಿ, ಹುತ್ತ ಕಾಣ್ತಿದ್ಯಲ್ಲ, ಇದು ಹುತ್ತಾಯಿ. ಪೀಠದ ಮೇಲೆ ಉತ್ಸವ ಮೂರ್ತಿಗಳನ್ನ ಇಟ್ಟಿದ್ದಾರೆ ಅಷ್ಟೇ. ಈಗ ಸದ್ಯಕ್ಕೆ ದೇವಿ ಮೂರ್ತಿಗಳು ಕಾಣ್ತಿದೆ ನೋಡಿ, ಮಧ್ಯದಲ್ಲಿ ಹುತ್ತ ಮೇಲೆ ಬಳೆ ಹಾಕಿರೋದು, ಬಳೆಗಳು ಸಹ ಹುತ್ತದ ಹಾಕಿ ಮುಚ್ಚುಕೊಂತ ಬರ್ತಾ ಇದೆ. ಒಂದೊಂದು ದೇವರ ಮಹಿಮೆ ಬಂದು ಒಂದೊಂದ್ ತರ ಇರುತ್ತೆ. ಇಲ್ಲಿನ ದೇವರ ಮಹಿಮೆ ಕೇಳಿ ನೋಡಿ ನಮ್ಗೆ ಖುಷಿ ಆಯ್ತು. ದೇವಸ್ಥಾನದ ಬಗ್ಗೆ ಮಾಹಿತಿ ಬೇಕಾದ್ರೆ ಇಲ್ಲಿ ಸಂಪರ್ಕಿಸಿ. ಈ ದೇವತೆಗೆ ಬಂದಿರೋ ಬಳೆಗಳು ನೋಡಿ ಎಷ್ಟು ರಾಶಿ ರಾಶಿ ಇದೆ.
ಈ ಬಳೆನ ನೀವು ತಗೊಂಡೋಗಿ ಪೂಜೆ ಮಾಡ್ಬೇಕಷ್ಟೇ, ಹಾಕೊಂಡು ಹಾಗಿಲ್ಲ, ಹಾಕೊಂಡ್ರೆ ಹೊಡೆದೋಗುತ್ತಲ್ವಾ. ಅದಕ್ಕೆ ಇವಾಗ ನಾವು ಭೂತಪ್ಪನ ಹತ್ರ ಬಂದಿದ್ದೀವಿ. ಇಲ್ಲಿ ಮತ್ತೆ ಮೂಲದೇವರು ಎರಡು ಕಡೆನೂ ನೀವು ನಿಮ್ಮ ಹರಕೆನ ಹೇಳ್ಕೊಳ್ಬಹುದು. ಅಂದ್ರೆ ನಮ್ಗೇನಾದ್ರೂ ಬೇಕಾದ್ರೆ ಬರೆದ್ಬಿಟ್ಟು ಇಲ್ಲಿ ಕಟ್ಟೋದಾ? ಆದ್ರೆ ಇತ್ತೀಚೆಗೆ ಸ್ಟಾರ್ಟ್ ಆಗಿದ್ದು ಭಕ್ತರು ಬರ್ದು ಕೊಟ್ಟವ್ರು. ಮುಂಚಿನ ಏನಂದ್ರೆ ಮನಸಲ್ಲಿ ಸಂಕಲ್ಪ ದೃಢವಾಗಿ ಹೇಳ್ಕೊಂಡ್ರು ಸಾಕು, ಇಲ್ಲಿ ಕುಂಬಳಕಾಯಿ ಇಲ್ಲಿ ಇಟ್ಟಿದ್ದಾರೆ ನೋಡಿ, ಕುಂಬಳಕಾಯಿ ಹರಕೆ ನಡೆಯುತ್ತೆ, ಕುಂಕುಮ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂತಾರೆ. ಇಲ್ಲಿ ಕುಂಕುಮ ಇಟ್ಟಿದ್ದಾರೆ, ಅದ್ರ ಹಿಂದೆ ತ್ರಿಶೂಲಗಳು ಕಾಣ್ತಿದೆ, ಅದಷ್ಟು ತ್ರಿಶೂಲಗಳು ಭೂತಪ್ಪನಿಗೆ ಬಂದಿರೋ ತ್ರಿಶೂಲಗಳು. ಕುಂಬಳಕಾಯಿ ಅಲ್ಲಿದೆ ನೋಡಿ, ಆ ಕುಂಬಳಕಾಯಿ ರಾಶಿಯೆಲ್ಲ ಈ ದೇವರಿಗೆ ದೇವರಿಗೆ ಅವ್ರ ಹರಕೆ ಇರಿದ್ಮೇಲೆ ತಂದ್ಕೊಟ್ಟಿರೋದು. ಕಳತನ ಆಗಿದ್ರೆ ಅಥವಾ ಯಾರು ನಿಮ್ಮ ದುಡ್ಡು ವಾಪಸ್ ಕೊಡದೇ ಇದ್ರೆ ಅಥವಾ ಬರುವಂತ ಹಣದ ವಿಚಾರ ಅಥವಾ ವ್ಯವಹಾರಿಕ ವಿಚಾರದ ಏನು ತೊಂದರೆಗಳಾಗ್ತಿದ್ರೆ ಬಂದು ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. ಅಮಾವಾಸ್ಯೆ ದಿನ ವಿಶೇಷವಾಗಿರುತ್ತೆ. ಹೆಚ್ಚಾಗಿ ತ್ರಿಶೂಲ, ಕುಂಬಳಕಾಯಿ, ಕುಂಕುಮ ಮತ್ತು ಬೆಳ್ಳಿ ಮತ್ತು ಬಂಗಾರದ ವಸ್ತುನ ಭೂತಪ್ಪನಿಗೆ ಹರಕೆ ಮಾಡ್ಕೊತಾರೆ. ತುಂಬ ಜಾಗೃತೆ ಏನಿದ್ರು ನಡೆಸ್ಕೊಡುತ್ತೆ ಎಲ್ಲರಿಗೂ. ಇವಾಗ ನಾವು ಮೂರ್ತಿ ದೇವರಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಪಕ್ಕದಲ್ಲೇ ತಾತಯ್ಯ ಅವರಿದ್ದಾರೆ. ಅವ್ರಿಗೆ ಮೊದಲು ಇಲ್ಲಿ ದೇವ್ರದು ಪ್ರೇರೇಪಣೆ ಆಗಿರೋದಂತೆ, ಅದಕ್ಕೆ ನೋಡೋಣ ಅಂತ ಬಂದಿದ್ದೀವಿ. ಇಲ್ಲಿ ತಾತಯ್ಯ ಅವರು ಹುತ್ತದ ಮಣ್ಣು ಕೊಡ್ತಾ ಇದ್ರು ಪ್ರಸಾದವಾಗಿ, ಮತ್ತೆ ಒಂದು ತಾಮ್ರದ ಶೀಟ್ ಕೊಡ್ತಾ ಇದ್ರು. ಏನಾದರೂ ಅವ್ರಿಗೇನಾದರೂ ಸಮಸ್ಯೆ ಇದ್ರೆ ಶೀಟ್ ಕೊಡ್ತಾ ಇದ್ರು. ತಾಯ್ತದಲ್ಲಿ ಹಾಕೊಂಡು ಕಟ್ಕೊಳ್ಳೋದಕ್ಕೆ, ಇಲ್ಲ ಅಂದರೆ ಮನೆಯಲ್ಲಿ ಕಟ್ಬೋದು ಆ ಥರ. ಅದಕ್ಕೆಲ್ಲ ನನ್ನ ತಮ್ಮ, ನಮ್ಮಮ್ಮ ಮತ್ತೆ ನಾನು ಎಲ್ಲ ಹೋಗಿ ಕೇಳಿದ್ವಿ. ಮಂಡಿ ಇಂಡಿ ಎಲ್ಲ ಪೂರ್ತಿ ಇಲ್ಲಿಂದ ಎಷ್ಟು ನಾವಿಲ್ಲಿ ಅವ್ರವ್ರಿಗೆ ಏನೇನು ಬೇಕೋ ಅದನ್ನ ಅವ್ರವ್ರು ಕೇಳಿದ್ವಿ. ಕೇಳಿಬಿಟ್ಟು ಇಲ್ಲೇ ಊಟದ ವ್ಯವಸ್ಥೆ ಇರುತ್ತೆ, ಅಲ್ಲಿ ಊಟ ಮಾಡೋಣ ಅಂತ ಹೋದ್ವಿ. ಇಲ್ಲಿ ಪ್ರತಿದಿನನೂ ಮಧ್ಯಾಹ್ನದೊತ್ತು ಊಟದ ವ್ಯವಸ್ಥೆ ಇರುತ್ತಂತೆ. ಊಟ ಮಾಡಿಕೊಂಡು ಹಾಗೆ ಹೊರಗಡೆ ಬಂದ್ವಿ. ಇಲ್ಲಿ ಹಸು ಏನಾದರೂ ಕೊಡ್ತಾರೆ ಅಂತ ಬರ್ತಾ ಇತ್ತು, ಅದಕ್ಕೆ ಬಾಳೆಹಣ್ಣು ಪ್ರಸಾದ ಅಂತ ಕೊಟ್ಟಿದ್ರು ದೇವಸ್ಥಾನದಲ್ಲಿ, ಅದನ್ನು ಕೊಟ್ವಿ ತಿಂತದು. ಹೊರಡ್ತಾ ಇದ್ದೀವಿ. ಹೋಗ್ತಾ ದಾರಿನಲ್ಲಿ ಒಂದ್ ಹಾವು ಎಷ್ಟುದ್ದ ಇತ್ತು ನೋಡಿ, ರೋಡ್ ದಾಟ್ತಾ ಇತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಹೀಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆ ಬಾಯ್, ಮತ್ತೆ ಸಿಗೋಣ.